ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ರುಚಿಕರವಾದ ಚಟ್ನಿ ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಚಟ್ನಿ ಪುಡಿ ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ದಪ್ಪ ತಳ ಇರೋ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಏನು ಹಾಕೋದ್ ಬೇಡ, ಮೀಡಿಯಂ ಮೂರಿನ ಇಟ್ಕೊಂಡು ಹಾಗೆ ಡ್ರೈ ಆಗಿನೇ ಹುರ್ಕೋಬೇಕು. ಕಡಲೆಬೇಳೆ ಸ್ವಲ್ಪ ಬಣ್ಣ ಬದಲಾಗೋ ತನಕ ಈ ತರ ಕೈ ಬಿಡದಂಗೆ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಬೇಳೆ ಸೀದ್ ಹೋಗ್ಬಾರ್ದು, ಸೀದ್ ಹೋದ್ರೆ ಚಟ್ನಿ ಪುಡಿದ ರುಚಿನೂ ಹಾಳಾಗತ್ತೆ. ನೋಡಿ, ಈಗ ಕಡಲೆಬೇಳೆ ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ, ಹಾಗೆ ಹುರಿಯುವಾಗ ಒಳ್ಳೆ ಪರಿಮಳನು ಬರೋದಕ್ಕೆ ಶುರುವಾಗಿದೆ. ಹಾಗೆ ನಾವು ಚಟ್ನಿ ಪುಡಿಗೆ ಬಳಸ್ತಾ ಇರೋ ಎಲ್ಲ ಪದಾರ್ಥನು ಚೆನ್ನಾಗಿ ಹುರ್ಕೋಬೇಕು, ಇಲ್ಲ ಅಂದ್ರೆ ಚಟ್ನಿ ಪುಡಿನ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋದಕ್ಕಾಗಲ್ಲ, ಹಾಳಾಗ್ಬಿಡತ್ತೆ. ನೋಡಿ, ಇಷ್ಟಾದ್ರೆ ಸಾಕು. ಈಗ ಇದನ್ನ ಒಂದ್ ಪ್ಲೇಟಿಗೆ ಹಾಕಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಇದೇ ಬಾಣಲಿಗೆ 1 ಕಪ್ ಉದ್ದಿನ ಕಾಳು ಹಾಕ್ತಾ ಇದ್ದೀನಿ. ಉದ್ದಿನ ಕಾಳು ಬದಲು ಬೇಳೆನು ಉಪಯೋಗಿಸ್ಬೋದು. 2 ಕಪ್ ಕಡಲೆ ಬೇಳೆಗೆ 1 ಕಪ್ ಉದ್ದಿನ ಕಾಳು ಸಾಕಾಗತ್ತೆ. ಇದನ್ನು ಸಹ ಮೀಡಿಯಂ ಉರಿನ ಇಟ್ಕೊಂಡು ಉದ್ದಿನ ಕಾಳು ಬಣ್ಣ ಬದಲಾಗೋ ತನಕ ಹುರ್ಕೋಬೇಕು. ನೋಡಿ, ಈಗ ಉದ್ದಿನ ಕಾಳು ಬಣ್ಣ ಬದಲಾಗ್ತಾ ಇದೆ, ಹಾಗೆ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಉರಿನ ಆಫ್ ಮಾಡಿ ಕಡಲೆ ಬೇಳೆ ಹಾಕಿರೋ ಪ್ಲೇಟಿಗೆ ಇದನ್ನು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಎರಡನ್ನು ಸೇರಿಸಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಇದೇ ಬಾಣಲಿಗೆ 1.5 ಕಪ್ ತುರಿದಿರೋ ಒಣಕೊಬ್ಬರಿ ಹಾಕ್ತಾ ಇದ್ದೀನಿ. ಇದನ್ನು ಸಹ ಮೀಡಿಯಂ ಉರಿನ ಇಟ್ಕೊಂಡು 1 ರಿಂದ 2 ನಿಮಿಷ ಕೈ ಬಿಡದಂಗೆ ಹುರ್ಕೋಬೇಕು. ಬಣ್ಣನೂ ಬದಲಾಗಬಾರ್ದು, ಹಾಗೆ ಸೀದೋಗೋದಕ್ಕೂ ಬಿಡಬಾರ್ದು. ಚಟ್ನಿ ಪುಡಿಗೆ ಕೊಬ್ಬರಿ ಜಾಸ್ತಿ ಇದ್ದಷ್ಟು ಚಟ್ನಿ ಪುಡಿದು ರುಚಿ ಹೆಚ್ಚಾಗತ್ತೆ. ನೋಡಿ, ಈಗ ಸ್ವಲ್ಪ ಬಣ್ಣ ಬದಲಾಗಿದೆ, ಹಾಗೆ ಕೊಬ್ಬರಿ ಪರಿಮಳನು ಬರ್ತಾ ಇದೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಹಾಗೆ ಖಾರಕ್ಕೆ 30 ರಿಂದ 35 ಬ್ಯಾಡಗಿ ಮೆಣಸಿನಕಾಯಿನ ಅದೇ ಬಾಣಲಿಗೆ ಹಾಕ್ತಾ ಇದ್ದೀನಿ. ಹಾಗೆ 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಈ ತರ ಎಣ್ಣೆ ಹಾಕಿ ಹುರಿಯೋದ್ರಿಂದ ಮೆಣಸಿನಕಾಯಿದು ಘಾಟು ಕಡಿಮೆ ಆಗತ್ತೆ. ಇದನ್ನು ಅಷ್ಟೇ 2 ರಿಂದ 3 ನಿಮಿಷ ಸ್ವಲ್ಪ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಖಾರ ಏನಾದ್ರೂ ಜಾಸ್ತಿ ಬೇಕು ಅಂದ್ರೆ ಇದ್ರ ಜೊತೆ 5 ರಿಂದ 6 ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೋಬಹುದು. ನಾನಿಲ್ಲಿ ಹಾಕಿಲ್ಲ. ನೋಡಿ, ಇಷ್ಟಾದ್ರೆ ಸಾಕು. ಇದು ತಣ್ಣಗಾದ್ಮೇಲೆ ಗರಿ ಗರಿ ಆಗತ್ತೆ. ಈಗ ಹುರಿದಿರೋ ಮೆಣಸಿನಕಾಯಿನ ಒಂದ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಇದೇ ಬಾಣಲಿಗೆ 1 ಕಪ್ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಏನು ಹಾಕೋದ್ ಬೇಡ, ಹಾಗೆ 1 ರಿಂದ 2 ನಿಮಿಷ ಹುರಿದು ಉರಿನ ಆಫ್ ಮಾಡಿ ಈ ತರ ಎಲ್ಲಾ ಕಡೆ ಹರಡಿ ಬಾಣಲಿನಲ್ಲಿ ಹಾಗೆ ಬಿಟ್ರೆ ಬಾಣಲಿ ಬಿಸಿಗೆನೆ ಕರಿಬೇವಿನ ಸೊಪ್ಪು ಗರಿ ಗರಿ ಆಗತ್ತೆ. ಈಗ ಹುರಿದು ತಣ್ಣಗಾಗಿರೋ ಮೆಣಸಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಮೆಣಸಿನಕಾಯಿನ ಯಾವ್ದ್ರ ಜೊತೆಗೂ ಸೇರಿಸ್ಬಾರ್ದು, ಬೇರೆನೆ ರುಬ್ಕೋಬೇಕು. ನೋಡಿ, ಈಗ ಮೆಣಸಿನಕಾಯಿನ ರುಬ್ಕೊಂಡ್ ಆಗಿದೆ. ಇವಾಗ ಇದಕ್ಕೇನೆ ತಣ್ಣಗಾಗಿರೋ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಮಿಶ್ರಣನ ಅರ್ಧದಷ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಒಂದೇ ಸಲ ರುಬ್ಕೊಳ್ಳೋದಕ್ಕೆ ಆಗಲ್ಲ, ಸ್ವಲ್ಪ ಸ್ವಲ್ಪನೆ ಹಾಕೊಂಡು ರುಬ್ಕೋಬೇಕು. ನೋಡಿ, ಈಗ ರುಬ್ಬಿರೋ ಮಿಶ್ರಣನ ಒಂದ್ ಬಾಣಲಿಗೆ ಹಾಕ್ತಾ ಇದ್ದೀನಿ. ಹಾಗೆ ಉಳಿದಿರೋ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಹಾಗೆ ತಣ್ಣಗಾಗಿರೋ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಸಹ ತರಿತರಿಯಾಗಿ ರುಬ್ಕೋಬೇಕು. ನೋಡಿ, ಈ ತರ ರುಬ್ಕೊಂಡ ಆದ್ಮೇಲೆ ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲು ಉಪ್ಪು ಬಳಸಿದ್ದೀನಿ, ನೀವು ಪುಡಿ ಉಪ್ಪು ಬೇಕಾದ್ರೂ ಬಳಸ್ಬೋದು. ಈಗ ಇದನ್ನ ಇನ್ನೊಂದ್ಸಲ ರುಬ್ಕೋಬೇಕು. ಎರಡನೇ ಸಲ ರುಬ್ಬಿರೋ ಮಿಶ್ರಣನ ಇದಕ್ಕೇನೆ ಹಾಕ್ತಾ ಇದ್ದೀನಿ. ಆಮೇಲೆ ಇದೇ ಜಾರಿಗೆ ತಣ್ಣಗಾಗಿರೋ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದನ್ನು ಸಹ ರುಬ್ಕೋಬೇಕು. ಈಗ ರುಬ್ಬಿರೋ ಕೊಬ್ಬರಿ ಮಿಶ್ರಣನ ಅದೇ ಬಾಣಲಿಗೆ ಹಾಕ್ತಾ ಇದ್ದೀನಿ. ಹಾಗೆ 2 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ರುಬ್ಬಿರೋ ಮಿಶ್ರಣ ಎಲ್ಲ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಿಶ್ರಣ ಸ್ವಲ್ಪ ತರಿತರಿಯಾಗಿದೆ, ಹಾಗಾಗಿ ಇದನ್ನ ಇನ್ನೊಂದ್ಸಲ ನುಣ್ಣಗೆ ರುಬ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿರೋ ಚಟ್ನಿ ಪುಡಿನ ಮತ್ತೆ ಇದೇ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇದು 2ನೇ ಸಲ ರುಬ್ಬಿರೋದು. ಇಷ್ಟು ನುಣ್ಣಗಾದ್ರೆ ಸಾಕು. ಈಗ ಇದನ್ನ ಒಂದ್ ಬಾಣಲಿಗೆ ಹಾಕ್ತಾ ಇದ್ದೀನಿ. ಇದೇ ತರ ಉಳಿದಿರೋ ಮಿಶ್ರಣನು ರುಬ್ಕೋಬೇಕು. ನೋಡಿ, ಈಗ ಉಳಿದಿರೋ ಮಿಶ್ರಣನು ಎಲ್ಲ ರುಬ್ಕೊಂಡು ಬಾಣಲಿಗೆ ಹಾಕೊಂಡಿದ್ದೀನಿ. ಈಗ ಇನ್ನೊಂದ್ಸಲ ರುಬ್ಬಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಬೇಕು. ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಚಮಚ ಸಾಸಿವೆ, ಹಾಗೆ 5 ರಿಂದ 6 ಪೀಸ್ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. 1/4 ಚಮಚ ಅರಿಶಿನ ಮತ್ತು 1/2 ಚಮಚ ಹಿಂಗ್ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅನ್ನೋ ತನಕ ಇದನ್ನ ಹುರ್ಕೋಬೇಕು. ನೋಡಿ, ಈಗ ಒಗ್ಗರಣೆ ರೆಡಿ ಆಗಿದೆ. ರೆಡಿ ಆಗಿರೋ ಒಗ್ಗರಣೆನ ಚಟ್ನಿ ಪುಡಿಗೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ 1 ಚಮಚ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇರತ್ತಲ್ಲ, ಅದಕ್ಕಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಹಾಕಿರೋ ಒಗ್ಗರಣೆ ಎಲ್ಲ ಚಟ್ನಿ ಪುಡಿಗೆ ಹೊಂದ್ಕೊಳ್ಳೋ ತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗ ರುಚಿಯಾದ ಚಟ್ನಿ ಪುಡಿ ಸಿದ್ಧವಾಗಿದೆ. ಈಗ ಇದನ್ನ ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ.
ನೋಡಿದ್ರಲ್ಲ ವೀಕ್ಷಕರೇ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ. ಇದನ್ನ ಮೊಸರನ್ನ ಜೊತೆ ನೆಂಚ್ಕೊಳ್ಳೋದಕ್ಕೆ, ಹಾಗೆ ಬಿಸಿ ಅನ್ನ ಜೊತೆಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕೊಂಡು ತಿನ್ಬಹುದು. ಹಾಗೆ ದೋಸೆ ಚಪಾತಿ ರೊಟ್ಟಿ ಜೊತೆಗೆ ತುಪ್ಪ ಅಥವಾ ಎಣ್ಣೆ ಇಲ್ಲ ಅಂತಂದ್ರೆ ಗಟ್ಟಿ ಮೊಸರನ್ನು ಸಹ ಹಾಕೊಂಡು ತಿನ್ಬಹುದು. ಈ ತರ ಮಾಡಿಕೊಂಡು ಒಂದು ಗಾಳಿ ಆಡದ ಡಬ್ಬದಲ್ಲಿ ಹಾಕಿಟ್ಕೊಂಡು ಸುಮಾರು 1 ತಿಂಗಳ ತನಕ ಬಳಸಬಹುದು. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.